ಸರಳತೆ ಅಂತ ಹೇಳ್ತಾರೆ ಆದ್ರೆ ನಲ್ವತ್ತು ಲಕ್ಷದ ಹಮ್ಮ ಹದಿನಾಲ್ಕು ಕೋಟಿಯ ಹೆಲಿಕಾಪ್ಟರ್ ಯಾರು ಹೇಳಿದ್ದು ಅಲ್ಲ ಯೋಗಿಗಳು ಸರಳವಾಗಿರ್ಬೇಕು ಸರಳತೆಯ ಶಕ್ತಿ ವರ್ಷ ಹಳೆಯ ಗಾಡಿ ಇಟ್ಕೊಂಡ್ರು ಸಮಸ್ಯೆ ಅಂತಂದ್ರೆ ಹೆಲಿಕಾಪ್ಟರ್ ನಲ್ಲಿ ಹೋಗೋದು ಅಂದ್ರೆ ಹದಿನಾಲ್ಕು ಕೋಟಿ ಖರ್ಚಾಗತ್ತೆ ಆ ದುಡ್ಡನ್ನ ಮಕ್ಕಳಿಗಾಗಿ ಖರ್ಚು ಮಾಡಬಹುದು ಶಿಕ್ಷಣ ಇಲ್ಲದವರಿಗೆ ಅನಾಥ ಮಕ್ಕಳಿಗೆ ನನ್ನ ಪ್ರಕಾರ ಹೆಲಿಕಾಪ್ಟರ್ನಲ್ಲಿ ಹೋಗೋದು ಅಂದರೆ ಪ್ರಾಪಂಚಿಕವಾದ್ದು ಅದನ್ನು ಯೋಗಿ ಮಾಡಬೇಕಾ ಚೆನ್ನೈನಿಂದ ಹೇಗೆ ಬಂದ್ರಿ ನಡ್ಕೊಂಡೇ ಬಂದ್ರಾ ನಡ್ಕೊಂಡು ಬರಬೇಕು ಅಂತಿಲ್ಲ ಹೇಗೆ ಬಂದ್ರಿ ಅಂತ ಕೇಳಿದೆ ಫ್ಲೈಟ್ನಲ್ಲಿ ಬಂದೆ ಫ್ಲೈಟಲ್ಲಿ ವ್ಯರ್ಥ ತಾನೆ ಒಂದು ಮಗುಗೆ ಶಿಕ್ಷಣ ಕೊಡಿಸ್ಬೋದಿತ್ತಲ್ಲ ಇಲ್ಲ ಸರ್ ನೀವೊಂದು ಪಾಯಿಂಟ್ ಆಫ್ ವ್ಯೂ ಹೇಳಿದ್ದಕ್ಕೆ ಹೇಳಿದೆ ನಾನು ಹೇಳೋದೇನೆಂದ್ರೆ ಒಂದು ಎಂಟು ವರ್ಷಕ್ಕೆ ಹಿಂದೆ ನಾನು ಹೋಗಿ ಪರೀಕ್ಷೆಗೆ ಓದಿ ಬರೆದು ಟ್ರೈನಿಂಗ್ ಮಾಡಿ ಹೆಲಿಕಾಪ್ಟರ್ ಲೈಸೆನ್ಸ್ ಪಡ್ಕೊಂಡೆ ಯಾಕಂದರೆ ನಮಗೆ ಹಳ್ಳಿಗಳಲ್ಲಿ ಬಹಳ ಕೆಲಸ ಇದೆ ಇದನ್ನು ದೊಡ್ಡ ಮಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡೆ ನಾನು ಅರ್ಧ ಬದುಕು ರೋಡಲ್ಲೇ ಹೋಗ್ತಿತ್ತು ಟ್ರಾಫಿಕ್ ಹೇಗಿದೆ ಅಂತ ನಿಮಗೆ ಗೊತ್ತು ತಾನೆ ನಾನೇ ಗಾಡಿ ಓಡಿಸೋದು ಅರ್ಧ ಬಾಳು ರೋಡಲ್ಲೇ ಕಳೆದಿದ್ದೀನಿ ಅದರಿಂದ ಸಮಯ ವ್ಯರ್ಥ ಆಗ್ತಿದೆ ಹೆಲಿಕಾಪ್ಟರ್ ಇದ್ರೆ ಹೋಗಬಹುದು ಸಣ್ಣದು ಕೊಂಡ್ಕೊಂಡ್ರೆ ಒಳ್ಳೆಯದು ಅಂದ್ಕೊಂಡ್ವಿ ಆದರೆ ನಂತರ ನೋಡಿದರೆ ಭಾರತದಲ್ಲಿ ನೂರು ನಿಯಮಗಳಿವೆ ಸುಲಭವಾಗಿ ಆಗಲಿಲ್ಲ ಲ್ಯಾಂಡಿಂಗ್ ಅನುಮತಿ ಕೊಡಲ್ಲ ಏನೇನೆಲ್ಲ ಇದೆ ಅಮೆರಿಕಾದಲ್ಲಿ ಎಲ್ಲಾದರೂ ಲ್ಯಾಂಡ್ ಮಾಡಬಹುದು ಈಗ ಕಳೆದ ಆರು ವರ್ಷಗಳಿಂದ ಹೆಲಿಕಾಪ್ಟರ್ ಬಳಸ್ತಿರೋದ್ರಿಂದ ನನ್ನ ಸಮಯದ ಬಳಕೆ ಐದಾರು ಪಟ್ಟು ಉತ್ತಮವಾಗಿದೆ ಮನುಷ್ಯನಿಗೆ ಇರೋದೇ ಸಮಯ ಇಲ್ಲಿ ಕೂತಿದ್ದ ಹಾಗೆ ಸಮಯ ಸರಿತಿದೆ ಎಲ್ಲಿ ಹೋಗ್ತಿದೆ ಈಗ ನನ್ನ ಜೊತೆ ಕೂತ್ರಿ ಈಗ ಸ್ಮಶಾನಕ್ಕೆ ಒಂದು ಗಂಟೆ ಹತ್ತರವಾಗಿ ಇದ್ದೀರಿ ನಿಮಗೆ ಗೊತ್ತಾಗದೇ ಇರಬಹುದು ಈ ವಯಸ್ಸಲ್ಲಿ ನನಗೆ ಚೆನ್ನಾಗೇ ಗೊತ್ತಾಗುತ್ತೆ ಕೆಲಸ ತುಂಬ ಇದೆ ಪ್ರಯಾಣ ಬೇಗ ಆದರಷ್ಟೇ ಕೆಲಸ ಆಗುತ್ತೆ ಇದರ ಬದಲು ಅದು ಮಾಡಬಹುದಿತ್ತು ಅದರ ಬದಲು ಇದು ಮಾಡಬಹುದಿತ್ತು ಅಂದರೆ ಎಲ್ಲಕ್ಕಿಂತ ಮುಖ್ಯ ಅಂದರೆ ಹೌ ಟು ಯೂಸ್ ದ ಟೈಮ್ ಇನ್ ದ ಬೆಸ್ಟ್ ಪಾಸಿಬಲ್ ವೇ ನಮಗೆ ಇರೋ ಸಮಯವನ್ನು ಅತ್ಯುತ್ತಮವಾಗಿ ಬಳಸೋದು ಹೇಗೆ ಅದು ತಾನೇ ಮುಖ್ಯ ಹೀಗೆ ಹೋದರೆ ಎತ್ತನ ಗಾಡಿಯಲ್ಲಿ ಹೋಗಬಹುದಲ್ಲ ಹೋಗಬಹುದು ಅಮೇರಿಕಕ್ಕೆ ಒಂದು ಸಣ್ಣ ಬೋಟಲ್ಲಿ ಹೋಗಬಹುದು ಆರು ತಿಂಗಳಾಗುತ್ತೆ ನಾನು ಕೆಲವೊಂದು ಸಲ ಮುಖ್ಯವಾದ ಕಾರ್ಯಕ್ರಮ ಇದ್ದರೆ ಒಂದು ದಿನಕ್ಕೆ ಹೋಗ್ತೀನಿ ಈಗ ಅಕ್ಟೋಬರ್ ಎರಡಕ್ಕೆ ಪ್ಯಾರಿಸ್ನಲ್ಲಿ ಯುನೆಸ್ಕೋದಲ್ಲಿ ಮಾತಾಡೋದಕ್ಕೆ ಹೋಗ್ತಿದ್ದೀನಿ ಒಂದೇ ಕಾರ್ಯಕ್ರಮ ಬೇರೆ ಸಮಯ ನೋಡಿ ಅಂದರೆ ಅವರಿಗೆ ಆಗಲಿಲ್ಲ ಅಕ್ಟೋಬರ್ ಎರಡಕ್ಕೆ ಬರಬೇಕು ಗಾಂಧಿ ಜಯಂತಿ ಇದೆ ಅಂತಿದ್ದಾರೆ ಒಂದೇ ದಿನಕ್ಕೆ ಹೋಗಿ ಬರ್ತಿದ್ದೀನಿ ಓ ವಿಮಾನಕ್ಕೆ ಎಷ್ಟು ಖರ್ಚಾಯಿತು ಮಕ್ಕಳ ಶಿಕ್ಷಣಕ್ಕೆ ಆಗ್ತಿತ್ತು ಆಗ್ತಿತ್ತು ಆದ್ರೆ ಮೊದಲು ಯಾಕೆ ಇಷ್ಟು ಮಕ್ಕಳು ಮಾಡಿಕೊಂಡಿದ್ದೀರಿ ಅಂತ ಕೇಳ್ತಿದ್ದೀನಿ ಸ್ವಲ್ಪ ಕಡಿಮೆ ಅಲ್ವಾ ಇಲ್ಲ ಸರ್ ಸಾಮಾನ್ಯವಾಗಿ ಸರಳತೆ ಅಂತ ಹೇಳ್ತಾರೆ ಆದ್ರೆ ನಲವತ್ತು ಲಕ್ಷದ ಹಮ್ಮರ್ ಹದಿನಾಲ್ಕು ಕೋಟಿ ಹೆಲಿಕಾಪ್ಟರ್ ಯಾರು ಹೇಳಿದ್ದು ಅಲ್ಲ ಯೋಗಿಗಳು ಸರಳವಾಗಿರ್ಬೇಕು ಸರಳತೆಯ ಶಕ್ತಿ ಅಂತೆಲ್ಲ ಓದಿದ್ದೀವಿ ಹಾಗಿರಬೇಕಾದ್ರೆ ಇದೆಲ್ಲ ಏಕೆ ಅನ್ನೋದು ಹಲವರ ಪ್ರಶ್ನೆ ಹಮ್ಮರ್ ಬಗ್ಗೆ ಹೇಳ್ತೀನಿ ನಿಮಗೇನೋ ತೊಂದರೆ ಇದ್ದಾಗಿದೆ ನನಗಿಲ್ಲ ಸರ್ ಎಲ್ಲರ ಪ್ರಶ್ನೆ ಅಷ್ಟೇ ನಾ ಹೇಳ್ತೀನಿ ಅಮೆರಿಕದಲ್ಲಿ ನಮ್ಮ ಆಶ್ರಮ ಎರಡು ಸಾವಿರ ಎಕರೆ ಇದೆ ಗುಡ್ಡದ ಮೇಲಿದೆ ನೀವು ಯಾವ ವೆಹಿಕಲ್ನಲ್ಲಿ ಹೋದರೂ ಸಿಕ್ಕಾಕೊಳ್ಳುತ್ತೆ ಹೋಗಲ್ಲ ಆ ಪ್ರದೇಶ ಹಾಗಿದೆ ಈ ಎರಡು ಸಾವಿರ ಎಕರೆಯನ್ನು ಹಂತ ಹಂತವಾಗಿ ಡೆವಲಪ್ ಮಾಡಿದ್ದೀವಿ ಅಮೆರಿಕದಲ್ಲಿ ಬೃಹತ್ ಅಧ್ಯಾತ್ಮ ಕೇಂದ್ರವಾಗಿ ಬೆಳೀತಿದೆ ಪಶ್ಚಿಮ ಗೋಳಾರ್ಧದಲ್ಲಿ ಆ ಕಡೆಯಲ್ಲಿ ಇದು ಅತ್ಯಂತ ದೊಡ್ಡ ಧ್ಯಾನ ಮಂದಿರ ಕಟ್ಟಿದ್ದೀವಿ ಕಂಬಗಳಿಲ್ಲ ಎಂಬತ್ನಾಲ್ಕು ಸಾವಿರ ಚದರ ಅಡಿ ಇದೆ ಒಂದು ಕಂಬ ಇಲ್ಲ ಅದೊಂದು ಇಂಜಿನಿಯರಿಂಗ್ ಅದ್ಭುತ ಇದನ್ನೆಲ್ಲ ನಿರ್ಮಿಸುವಾಗ ನಾನು ಮಾರುತಿ ಕಾರಲ್ಲಿ ಹೋಗಿ ಅಲ್ಲಲ್ಲಿ ಸಿಕ್ಕಾಕೋಬೇಕಾ ಆ ಪರಿಸ್ಥಿತಿಗೆ ತಕ್ಕ ಹಾಗೆ ಇರಬೇಕು ತಾನೇ ಸಾಮಾನ್ಯವಾಗಿ ಬೈಕಲ್ಲಿ ಹೋಗ್ತೀನಿ ಯಾಕಂದರೆ ಕಾರ್ ಹೋಗಲ್ಲ ಹಾಗಿದೆ ಅಲ್ಲಿ ಇಲ್ಲಾಂದರೆ ಜನರನ್ನು ಕರ್ಕೊಂಡು ಹೋಗಬೇಕು ಅಂದರೆ ಕಾರ್ ಅದನ್ನು ನಾನು ಕೊಂಡ್ಕೊಂಡಿದ್ದಲ್ಲ ಹೇಳ್ತೀನಿ ಕೇಳಿ ಕಥೆ ನಿಮಗೆ ತಿಳ್ಕೋಬೇಕಾಗಿದೆಯಲ್ಲ ಯಾರೋ ಒಬ್ಬರು ನ್ಯೂಯಾರ್ಕ್ನಲ್ಲಿದ್ದರು ಎರಡು ಸಾವಿರದ ಮೂರರಲ್ಲಿ ಅವ್ರಿಗೊಂದು ಮಹದಾಸೆ ಇತ್ತು ಹಮ್ಮರ್ ಹೆಚ್ ಟು ತಗೋಬೇಕು ಅಂತ ಇದು ಹಮ್ಮರ್ ಹೆಚ್ ಒನ್ ಅಲ್ಲ ಹೆಚ್ ಟು ಅವರಿಗೆ ಬಹಳ ಆಸೆ ಹಳದಿ ಬಣ್ಣದ ಹಮ್ಮರ್ ತಗೊಂಡ್ರು ನಾಲ್ಕೇ ತಿಂಗಳಲ್ಲಿ ಕ್ಯಾನ್ಸರ್ ಬಂದು ತೀರಿಕೊಂಡು ಬಿಟ್ಟರು ಅವರ ಹೆಂಡತಿ ಆ ಅಮ್ಮ ಪಾಪ ಇಷ್ಟು ಆಸೆ ಪಟ್ಟು ತೊಗೊಂಡಿದ್ರು ಅಂತ ಮನೆಯಲ್ಲೇ ನಿಲ್ಲಿಸಿದ್ರು ಅವರಿಗೆ ಓಡಿಸೋಕ್ಕಾಗಲ್ಲ ದೊಡ್ಡ ಗಾಡಿ ಮನೆಯಲ್ಲೇ ನಿಲ್ಲಿಸಿದ್ರು ಎರಡು ಸಾವಿರದ ಹತ್ತರಲ್ಲಿ ಅಮೇರಿಕಾದಲ್ಲಿ ನಾನೇನೋ ಪ್ರೋಗ್ರಾಮ್ ಮಾಡ್ತಿದ್ದೆ ಅವ್ರು ಬಂದು ನೋಡಿದರು ನಾನೊಂದು ಹಳೆ ಗಾಡಿ ಓಡಿಸ್ತಿದ್ದೆ ಅವರು ನೋಡಿ ಈ ಗುಡ್ಡದಲ್ಲಿ ಹೀಗೆ ಓಡಿಸ್ತಿರಲ್ಲ ಅಂಥೇಳಿ ಯಾರಿಗೋ ಹೇಳಿದರು ಸದ್ಗುರುನೇ ಸ್ವತಃ ಓಡಿಸೋ ಹಾಗಿದ್ರೆ ನನ್ನ ಗಂಡನ ಹಮ್ಮರ್ ದಾನ ಮಾಡ್ತೀನಿ ಅಂತಂದ್ರು ನನ್ನ ಮನಸ್ಸಲ್ಲೂ ಇದಿತ್ತು ಹಮ್ಮರ್ ಇದ್ದಿದ್ರೆ ಸಿಕ್ಕಿ ಹಾಕಿಕೊಳ್ಳದೆ ಹೋಗಬಹುದಿತ್ತು ಅಂತ ನನ್ನ ಮನಸ್ಸಲ್ಲೂ ಇತ್ತು ಆ ಅಮ್ಮ ತಂದು ಕೊಟ್ರು ಹಳದಿ ಬಣ್ಣ ಬೇಡ ಅಂತ ಕಪ್ಪು ಬಣ್ಣ ಹೊಡಿಸಿದೆ ಇನ್ನೂ ಇದೆ ಎರಡು ಸಾವಿರದ ಮೂರು ಮಾಡೆಲ್ ಎಷ್ಟು ವರ್ಷ ಆಯ್ತು ಹೇಳಿ ಹದಿನೈದು ವರ್ಷ ಹದಿನೈದು ವರ್ಷ ಹದಿನೈದು ವರ್ಷ ಗಾಡಿ ಇಟ್ಕೊಂಡ್ರು ಸಮಸ್ಯೆ ಅಂತಂದ್ರೆ ಏನು ಓಡಿಸಬೇಕು ಅಂತ ಗೊತ್ತಿಲ್ಲ ನನಗೆ ಇಲ್ಲಿ ಓಡಿಸ್ತಿರೋದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಟೊಯೋಟಾ ಗಾಡಿ ಓ ಟೊಯೋಟಾ ಓಡಿಸ್ತೀರ ಅಂದರೆ ಇನ್ನೇನು ಓಡಿಸ್ಬೇಕು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮಾಡಲಿ ಇಷ್ಟು ಕೆಲಸ ನಡೀತಿದೆ ಇಷ್ಟು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡಲಾಗ್ತಿದೆ ಪ್ರತಿದಿನ ಆರು ಸಾವಿರ ಜನಕ್ಕೆ ಊಟ ಶನಿವಾರ ಭಾನುವಾರ ಹದಿನೈದು ಸಾವಿರ ಜನಕ್ಕೆ ಊಟ ನೀವು ಯಾರು ಅಂತ ಕೇಳಲ್ಲ ಇಲ್ಲಿ ಯಾರೇ ಬಂದರೂ ಊಟ ಕೊಡ್ತೀವಿ ಯಾವ ಸಮಯದಲ್ಲಿ ಬಂದರು ಇದರಲ್ಲಿ ಹೇಗೆ ನಡೀತಿದೆ ಅಂತ ನೋಡಿದೆ ಇನ್ನೊಂದು ಮಗುಗೆ ಮಾಡಬಹುದಿತ್ತಲ್ಲ ಅಂದರೆ ಏನು ಮಾಡೋದು ಸರಿ ಸರ್ ಇನ್ನೊಂದು ಹೇಳ್ತೀನಿ ಕೇಳಿ ಅವರು ಎಷ್ಟು ತ್ಯಾಗ ಮಾಡ್ತಿದ್ದಾರೆ ಅಂತ ಬ್ರಹ್ಮಚಾರಿಗಳನ್ನು ಬಿಟ್ಟುಬಿಡಿ ಅವರು ಬದುಕನ್ನೇ ಇದಕ್ಕಾಗಿ ತೇಯ್ತಿದ್ದಾರೆ ಸರಿನಾ ಮದುವೆ ಆದವರು ನೂರಾರು ಯುವ ದಂಪತಿಗಳಿದ್ದಾರೆ ನಮ್ಮಲ್ಲಿ ಎಲ್ಲರೂ ಒಂದೇ ನಿಶ್ಚಯ ಮಾಡಿದ್ದಾರೆ ನಾವು ಮಕ್ಕಳು ಮಾಡಿಕೊಳ್ಳಲ್ಲ ಜಗತ್ತಿಗೆ ಏನು ಸಾಧ್ಯನೋ ಅದನ್ನು ಮಾಡ್ತೀವಿ ಅಂತ ಇದಕ್ಕೆ ಮೇಲೆ ಏನು ಮಾಡಬೇಕು ಮನುಷ್ಯ ಆದರೂ ಅವರ ಬಟ್ಟೆ ನೋಡಿ ಓ ಇಷ್ಟು ಒಳ್ಳೆ ಬಟ್ಟೆ ಯಾಕೆ ಹಾಕ್ತೀರಿ ದುಡ್ಡು ಉಳಿಸಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಿತ್ತಲ್ಲ ಏನು ಅರ್ಥ ಇದಕ್ಕೆ ಮೂಲ ವಿಷಯ ಇಷ್ಟೇ ನಮ್ಮ ನಾಡಲ್ಲಿ ಒಂದು ರೋಗ ಬಂದಿದೆ ಯಾರಾದರೂ ಒಬ್ಬರು ಹತ್ತು ಜನಕ್ಕೆ ಪ್ರಯೋಜನ ಆಗುವಂಥ ಕೆಲಸ ಮಾಡಿದರೆ ಅವನು ಊಟ ಮಾಡಬಾರ್ದು ಬದುಕಬಾರ್ದು ಏನೂ ಮಾಡಬಾರ್ದು ಅದಕ್ಕೆ ಯಾರು ಮಾಡೋದಕ್ಕೆ ಹೋಗೋಲ್ಲ ಯುವಕರೆಲ್ಲ ಧುಮುಕಿ ಇದನ್ನು ಮಾಡಬೇಕಂದ್ರೆ ಹತ್ತು ಜನರಿಗೆ ಒಳಿತಾಗೋ ಕೆಲಸ ಮಾಡಿದರೆ ನೀವು ಚೆನ್ನಾಗಿರಿ ಅಂತ ಅವರನ್ನು ಎಲ್ಲರೂ ನೋಡ್ಕೋಬೇಕು ತಾನೇ